ರನಡೆ ಬ್ಲಾಗ್ಗೆ ಸ್ವಾಗತ. ನಾನಿವತ್ತು ಜಯನಗರ ಫೋರ್ತ್ ಬ್ಲಾಕಿಗೆ ಬಂದಿದ್ದೀನಿ. ಇನ್ನಂಗೇನೋ ಪಾನಿಪುರಿ ತಿನ್ನಬೇಕು ಅಂತ ಅನ್ನಿಸ್ತು, ಅದಕ್ಕೆ ಇಲ್ಲಿ ಬಂದಿದ್ದೀನಿ. 6 ವೆರೈಟಿ ಇಲ್ಲಿ ಪಾನಿಪುರಿ ಮಾಡ್ತಾ ಇದ್ದಾರೆ. ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ. ಸೋಂಪು, ಇದು ರಾಜವಾಡಿ, ಮಸ್ತ್ ಇದೆ. ಸ್ವೀಟ್ ಆ್ಯಂಡ್ ಖಾರ ಎರಡು ಮಿಕ್ಸ್ ಆಗಿ ತುಂಬ ಚೆನ್ನಾಗಿದೆ. ಇದು ನಾವು ರೆಗ್ಯುಲರ್ ತಿನ್ನೋಂಥ ಪಾನಿಪುರಿ, ತುಂಬ ಚೆನ್ನಾಗಿದೆ. ಅಜಮೂಲ, ಪುದೀನ, ಚಿಲ್ಲಿ ಗಾರ್ಲಿಕ್ ಎಲ್ಲನೂ ತುಂಬ ಚೆನ್ನಾಗಿದೆ. 6 ವೆರೈಟಿನೂ ತಿಂದೆ. ನೀವು ಬಂದು ಇಲ್ಲಿ ಟ್ರೈ ಮಾಡಿ. ಈಗ ಸುಖ ಈ ಅಂಗಡಿ ಹೆಸರೇ ಜಸ್ಟ್ ಪಾನಿಪುರಿ ಅಂತ. ಎಷ್ಟು ಜನ ಇದ್ದಾರೆ ಅಂತ ನೋಡಿ, ಇಲ್ಲಿಯ ಟೇಸ್ಟ್ ಅಷ್ಟು ಚೆನ್ನಾಗಿದೆ ಅಂತ ಇಷ್ಟು ಜನ ಬರ್ತಾ ಇದ್ದಾರೆ. ನೀವು ಬನ್ನಿ, ಜಯನಗರ 4th ಬ್ಲಾಕಲ್ಲಿದೆ, ನೀವು ಬಂದು ಒಮ್ಮೆ ಟೇಸ್ಟ್ ಮಾಡಿ. 27th ಕ್ರಾಸಲ್ಲಿದೆ. ಸರ್, ನಿಮ್ಮ ಹೆಸರೇನು? ರಾಜು ಮೇಡಮ್. ಯಾವ ಊರಿಂದ ಬಂದಿದ್ದೀರಿ? ರಾಜಸ್ಥಾನ. ರಾಜಸ್ಥಾನಿಂದ ಬಂದಿದ್ದಾರೆ. ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿ ಇದ್ದೀರಾ? 5 ವರ್ಷ ಮೇಡಮ್. ಓಕೆ. ಈ ಪಾನಿಪುರಿ ಅಂಗಡಿ ಹಾಕಿ 1 ವರ್ಷ. 1 ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟು ವೆರೈಟಿ ಪಾನಿಪುರಿ ಇದೆ? 6. ಓಕೆ. ಹೆಸರು? ಜಸ್ಟ್ ಪಾನಿಪುರಿ. ಜಸ್ಟ್ ಪಾನಿಪುರಿ. ಈಗ ಜಸ್ಟ್ ಪಾನಿಪುರಿ ತಿನ್ಕೊಂಡ್ ಬಂದ್ವಿ, ಜ್ಯೂಸ್ ಕುಡಿಯೋಣ ಅನಿಸ್ತು. ಅದಕ್ಕೆ ಈಗ ಈಟ್ರಾಜಾ ಅನ್ನೋ ಒಂದು ಜ್ಯೂಸ್ ಅಂಗಡಿ ಬಂದಿದ್ದೀವಿ. ಇಲ್ಲಿ ಜೀರೋ ವೇಸ್ಟೇಜ್ ಅಂದರೆ ಅದರಲ್ಲಿರೋ ಜ್ಯೂಸ್ ಇದ್ದೀಗಾಗಿ ವಾಟರ್ ಮೆಲನ್ ಆಗಿ ಅದರ ಹೊರಗೆ ತಿರುಳಲ್ಲೇ ಜ್ಯೂಸ್ ಹಾಕ್ಕೊಡ್ತಾರೆ. ಯಾವುದು ವೆರೈಟಿ ಜ್ಯೂಸ್ ಆದರೂ ಆ ರೀತಿ ಹಾಕ್ಕೊಡ್ತಾರೆ. ಬನ್ನಿ, ಇಲ್ಲಿ ಫಸ್ಟ್ ಟೇಸ್ಟ್ ಮಾಡೋಣ. ನಾವೀಗ ಈಟ್ರಾಜಾಗೆ ಬಂದಿದ್ದೀವಿ. ಇಲ್ಲಿ ಇರೋರ ಹೆಸರು ಕೇಳೋಣ ಫಸ್ಟು. ನಿಮ್ಮ ಹೆಸರು ಸರ್? ನನ್ನ ಹೆಸರು ಕೌಶಿಕ್ ಅಂತ. ಕೌಶಿಕ್ ಅಂತ ಇವ್ರ ಹೆಸರು. ಎಷ್ಟು ವರ್ಷದಿಂದ ಇದು ಮಾಡ್ತಾರೆ? So, ಈ ಅಂಗಡಿ 4-5 ಇಯರ್ಸ್ ಇಂದ ಇದೆ. ಇಟ್ಸ್ ಬೀನ್ 1698 ಡೇಸ್ ಸಿನ್ಸ್ ವಿ ಸ್ಟಾರ್ಟೆಡ್ ದಿಸ್ ಸ್ಪಾನ್ಸರ್. ಆನಂದ್ ರಾಜ್ ಅಂತ. 250-300 ಪ್ಲಸ್ ವೆರೈಟೀಸ್ ಇದೆ. ಅದರಲ್ಲಿ ಬೆಸ್ಟ್ ಸೆಲ್ಲರ್ ಅಂದರೆ ಚಿಲ್ಲಿ ಗುವಾವಾ, ಪೈನ್ ಸ್ಟ್ರಾಬೆರಿ, ಮತ್ತು ಡ್ರ್ಯಾಗನ್ ಆ್ಯಪಲ್, ಡ್ರ್ಯಾಗನ್ ಗ್ರೇಪ್, ಆಮೇಲೆ ಪರ್ಸಿಮೋನ್ ಜ್ಯಾಕ್, ಅವಕೆಡೋ ಪಿಂಕ್ ಡ್ರ್ಯಾಗನ್, ಆಮೇಲೆ ಈ ಅಂಗಡಿಯ ವಿಶೇಷ ಏನು? ಸೊ ಈ ಅಂಗಡಿ 50 ಇಯರ್ಸ್ ಇಂದ ಇದೆ. ಆಕ್ಚುಲಿ ಮೇನ್ ಬ್ರಾಂಚ್ ಮಲೇಶ್ವರಂ ಇದೆ. ಸೊ ಅದು ಮುಂಚೆ ನಾರ್ಮಲ್ ಜ್ಯೂಸ್ ಸೆಂಟರ್ ಆಗಿತ್ತು. ಸೊ ಈ ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿ 1698 ಡೇಸ್ ಆಗಿದೆ. ಆಲ್ಮೋಸ್ಟ್ 4 ಪ್ಲಸ್ ಇಯರ್ಸ್ ಆಗಿದೆ. ಯಾ, ಸೊ ಎಲ್ಲ ಫ್ರೂಟ್ ಜ್ಯೂಸಸ್ಸೂ ಅದರದೇ ಆದ ಫ್ರೂಟ್ ಶೆಲ್ಲಲ್ಲಿ ಸರ್ವ್ ಮಾಡ್ತೀವಿ. ಸೊ ಫ್ರೂಟ್ ಪಿಲ್ಸ್ ಏನಿರುತ್ತೋ ಅದನ್ನು ನಾವು ಫಾರ್ಮ್ಗೆ ಇಲ್ಲ ಅಂದರೆ ಮೆನ್ಯೂರ್ ಮಾಡೋಕ್ಕೆ ಫರ್ಟಿಲೈಸರ್ಸ್ಗೆ ಕಳಿಸ್ಕೊಡ್ತೀವಿ. ಸೊ ಏನೇ ವೇಸ್ಟು ಜನರೇಟ್ ಆಗಲ್ಲ, ಮತ್ತು ಏನು ವೇಸ್ಟ್ ಕೂಡ ಆಗಲ್ಲ. ಯಾ, ನಿಮ್ಮ ಬ್ರ್ಯಾಂಚಸ್ ಎಲ್ಲೆಲ್ಲಿದೆ? ಸೊ ನಮ್ಮ ಬ್ರ್ಯಾಂಚಸ್, ಮೈನ್ ಬ್ರ್ಯಾಂಚ್ ಮಲೇಶ್ವರಂಲ್ಲಿದೆ. ಸೊ ದಿಸ್ ಇಸ್ ಸೆಕೆಂಡ್ ಔಟ್ಲೆಟ್. ಆ್ಯಂಡ್ ಟಿ ಸಿ ಪಳ್ಯನಲ್ಲಿದೆ, ರಾಮಮೂರ್ತಿ ನಗರ್, ಆ್ಯಂಡ್ ವಿಜಯವಾಡನಲ್ಲಿ ಕೂಡ ಇದೆ. ಯಾ, ಸೊ ಇದು ಜಯನಗರ್ 4th ಬ್ಲಾಕ್, ಅಪೋಸಿಟ್ ಟು ಟೆಂಬಲ್ ಡ್ರೈ ಬೇರ್, ಆ್ಯಂಡ್ ನೆಕ್ಸ್ಟ್ ಟು ಸಪ್ನಾ ಬುಕ್ ಹೌಸ್. ನಾನಿವಾಗ ವಾಟರ್ ಮೆಲನ್ ಜ್ಯೂಸ್ ತೊಗೊಂಡಿದ್ದೀನಿ. ನೋಡಿ ಯಾವ್ದ್ರಲ್ಲಿ ಕೊಟ್ಟಿದ್ದಾರೆ ಅಂತ ನೋಡಿ, ಇದರಲ್ಲೂ ಫುಲ್ ಇದೆ. ನಾನಿವಾಗ ಜ್ಯೂಸ್ ಕುಡಿತಾ ಇದ್ದೀನಿ. ತುಂಬಾ ಪ್ಯೂರ್ ಆಗಿದೆ, ಅದಕ್ಕೇನು ಮಿಕ್ಸ್ ಮಾಡಿಕೊಡಲ್ಲ, ಸಕ್ಕರೆ ಹಾಕಲ್ಲ, ಪ್ಯೂರ್. ಇದು ಕಲ್ಲಂಗಡಿ ಹಣ್ಣು ಯಾವ ರೀತಿ ಇರುತ್ತೋ ಅದನ್ನೇ
ಮಿಕ್ಸಿ ಮಾಡಿ ಇದ್ರಲ್ಲಿ ಹಾಕ್ಕೊಡ್ತಾರೆ. ತುಂಬಾ ಚೆನ್ನಾಗಿದೆ. ನಾನಿವಾಗ ಚಿಯಾ ಆರೆಂಜ್ ತೊಗೊಂಡಿದ್ದೀನಿ. ಇದು ಆರೆಂಜ್ ಇದ್ದು ಒಳಗಿದ್ದು ತಿರುಳನ್ನು ಇದಕ್ಕೆ ಹಾಕಿರ್ತಾರೆ. ಅದನ್ನು ನಾನು ಟೇಸ್ಟ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ. ಇದನ್ನು 3 ಬೈಟ್ ಕೊಡ್ತಾರೆ. ಇದೀಗ ನಾನು ಫಸ್ಟ್ ಬೈಟ್. ನಿಮ್ಗೆ ಇಲ್ಲಿ ಜ್ಯೂಸ್ ಕುಡಿದು ಏನು ಅನಿಸ್ತು? ತುಂಬ ಚೆನ್ನಾಗಿದೆ. ನಾನು 10 times ಮೇಲೆ ಬಂದಿದ್ದೀನಿ ಇಲ್ಲೂ. ಮಲ್ಲೇಶ್ವರಮಲ್ಲಿ ಒಂದು ಬ್ರಾಂಚ್ ಇದೆ ಇಲ್ಲಿ. ಇದರಲ್ಲಿ ಗೋವಾ ಜ್ಯೂಸ್ ತುಂಬ ಚೆನ್ನಾಗಿರುತ್ತೆ. ಮಲ್ಲೇಶ್ವರಂ ಕಾಲಲ್ಲೇ ಹೋಗಿದ್ದೀನಿ. ದೇವಸ್ಥಾನ ಪಕ್ಕದಲ್ಲಿ ಇರುತ್ತೆ ಇದು. ತುಂಬ ಚಿಕ್ಕದು ಶಾಪ್. ತುಂಬ ಚೆನ್ನಾಗಿರುತ್ತೆ ಜ್ಯೂಸ್, ಎಲ್ಲ ಜ್ಯೂಸ್. ಹೈದರಾಬಾದ್ ನೋಡಿ, ಇವರು ಹೈದರಾಬಾದ್ ಇಲ್ಲಿ ಬಂದು ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ. ಇದನ್ನು ನಾವು ಖುಷಿ ಪಡಬೇಕು, ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ ಅಂತ. ಥ್ಯಾಂಕ್ ಯು ಸರ್. ನಾವು ಜಸ್ಟ್ ಪಾನಿಪುರಿ ಅಂಗಡಿಗೆ ಹೋಗಿ ಬಂದಿದ್ವಿ. ತುಂಬಾ ಚೆನ್ನಾಗಿತ್ತು, ತುಂಬಾ ಟೇಸ್ಟಿಯಾಗೂ ಇತ್ತು. ಅವರು ರಾಜಸ್ಥಾನಿಂದ ಬಂದು ಇಲ್ಲಿ 1 year ಪಾನಿಪುರಿ ಅಂಗಡಿ ಇಟ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಬಂದು ಇಲ್ಲಿ ಒಮ್ಮೆ ಟೇಸ್ಟ್ ಮಾಡಿ ನೋಡಿ. ಆಮೇಲೆ ನಾವು ಈಟ್ರಾಜ ಜ್ಯೂಸ್ ಸೆಂಟರಿಗೆ ಹೋಗಿದ್ವಿ. ಅದೂ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಯಾವ ಹಣ್ಣು ತೊಗೊಂಡ್ರು ಅದೇ ಹಣ್ಣಿನ ಚಿಪ್ಪಲ್ಲಿ ಜ್ಯೂಸ್ ಹಾಕ್ಕೊಡ್ತಾರೆ. ಅದಕ್ಕೆ ಯಾವುದು ಸಕ್ಕರೆ ಆ್ಯಡ್ ಮಾಡಲ್ಲ ಅಥವಾ ಕಲರ್ ಆ್ಯಡ್ ಮಾಡಲ್ಲ. ನಾವು ಯಾವ ಜ್ಯೂಸ್ ತೊಗೋತೀವೋ ಅದೇ ಜ್ಯೂಸನ್ನು ಮಿಕ್ಸಿ ಮಾಡಿ ಆ ಚಿಪ್ಪೊಳಗೆ ಹಾಕ್ಕೊಡ್ತಾರೆ. ತುಂಬಾ ಚೆನ್ನಾಗಿತ್ತು. ಬಂದೊಮ್ಮೆ ಇಲ್ಲಿ ಟೇಸ್ಟ್ ಮಾಡಿ ನೋಡಿ. ಫ್ರೆಶ್ ಆಗಿರುತ್ತೆ ಜ್ಯೂಸು, ಅಲ್ಲೇ ಇಮಿಡಿಯೇಟ್ ಮಾಡಿಕೊಡ್ತಾರೆ ಅವರು. ಒಮ್ಮೆ ಟೇಸ್ಟ್ ಮಾಡಿ. ಈ ವಿಡಿಯೋ ನಿಮಗಿಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಇನ್ಯಾರೋ ಸಬ್ಸ್ಕ್ರೈಬ್ ಆಗಿಲ್ವೋ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಒತ್ತಿ. ನಮಸ್ಕಾರ.